ಬಸ್ಸು ಒಂದು ಡೊಕೋಟ ಬಸ್ಸು ಏನೋ ನಮ್ಮ ಹುಡುಗ ಬಂದ್ಬಿಟ್ಟು ಒಂದು ಫಂಕ್ಷನ್ಗೆ ಅಂತ ಕೇಕ್ ತೊಗೊಂಡಂತ ಬಂದಿದ್ದಾನೆ. ಬಂದಿದ್ದೆ ಈ ಥರ ನಮ್ಮ ಒಂದು ಬಸ್ಸು ಡೊಕೋಟ ಗಾಡಿ ಅದು, ಅದೇನಕ್ಕೆ ಬಿಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಇಲ್ಲಿ ತುಂಬ ಆಕ್ಸಿಡೆಂಟ್ಗಳು ಅದು ಇದು ಆಗೋಗುತ್ತೆ. ಈ ಡೊಕೋಟ ಬಸ್ಸುಗಳು ಅದು ಇದು, ಅದಕ್ಕೆ ಇನ್ಸೂರೆನ್ಸ್ ಇರ್ತದೋ ಬೆಲ್ ಇರ್ತದೋ ಬ್ರೇಕ್ ಇರ್ತದೋ ಏನೋ ಗೊತ್ತಾಗಲ್ಲ. ದಯವಿಟ್ಟು ದೊಡ್ಡ ಅಧಿಕಾರಿ ಹತ್ರ, ನಮ್ಮ ಪೊಲೀಸ್ ಸಿಬ್ಬಂದಿ ಇರ್ಬೋದು ಅವರಾಗಲಿ, ಇಲ್ಲ ಆರ್ ಟಿ ಓ ಸಾಹೇಬ್ರು ಇರ್ಬೋದು ಅವರಾಗಲಿ, ಏನಂದರೆ ನಮಗೂ ಮಕ್ಕಳು ಗಿಕ್ಕಳು ಇರ್ತಾರೆ, ಅವ್ರಿಗೊಬ್ಬರಂದ್ರೆ ಅವ್ರು ಮದುವೆ ಆಗಿಲ್ಲ ಏನಾಗಿಲ್ಲ, ಅವರು ಕೆಟ್ಟ ಹುಡುಗರು ಅಲ್ಲ, ಅವ್ರು ಕೆಟ್ಟ ಅಭ್ಯಾಸನಿಲ್ಲ. ನೀವು ಬೇಕಾದರೆ ಊರಲ್ಲೇ ಕೇಳ್ಕೊಳ್ಳಿ ಎಲ್ಲನೇ ಕೇಳ್ಕೊಳ್ಳಿ ಅಂಥವ್ರು, ಅವರು ಬಂದು ಎಲ್ಲೋ ಸೈಡಲ್ಲಿ ಅದು ಅವ್ರ ಪಾಡ್ಗೆ, ಅವರು ನೀವು ಬೇಕಾದ್ರೆ ನೋಡ್ಕೊಳ್ಳಿ ವಿಡಿಯೋದಲ್ಲಿ ಸೈಡಲ್ಲಿ ಹೋಗಿರೋ ಇದಕ್ಕೆ ಬಂದು ಅದಕ್ಕೆ ಬ್ರೇಕ್ ಆಯಿತೋ ಏನಾಯ್ತೋ ಗೊತ್ತಿಲ್ಲ, ಲಾಕ್ ಮಾಡ್ಬಿಟ್ಟು ಏನೋ ತಂದು ಗುದ್ದುಬಿಟ್ಟಿದ್ದಾರೆ. ಇವಾಗ ಎರಡು ಜೀವ ಹೋಗ್ಬಿಡ್ತು, ಅವ್ರ ಫ್ಯಾಮಿಲಿ ಬಡವ್ರ ಫ್ಯಾಮಿಲಿ, ಅವ್ರು ಬದುಕೋದಂಗೆ. ಇದು ಲಕ್ಷ್ಮೀ ಸಾಗರಮ್ಮು ಕೆ ಜಿ ಎಫ್ ಇಂದ ಕುಪ್ಪಂ ಹೋಗೋ ರಸ್ತೆ. ಇಲ್ಲಿ ರಾತ್ರಿ ಎರಡು ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟ್ ಹೆಂಗಾಗಿದೆ ಅಂದರೆ, ಘಟ್ಟಮೋದ ಮಂಗಳ ಸರಿ ಇರುವ ಎರಡು ಹುಡುಗರು ಏನೋ ಊರಲ್ಲಿ ಫಂಕ್ಷನ್ ಆಗುತ್ತೆ ಅಂತ ಕೇಕ್ ತೆಗೆದುಕೊಂಡು ಬರೋಕ್ಕೆ ಟೂ ವೀಲರ್ಗಳು ಹೊರಟಿದ್ದಾರೆ. ಒಂದು ಹುಡುಗನ ಹೆಸರು ಲಕ್ಷ್ಮಣ್ಣು, ಇನ್ನೊಂದು ಹುಡುಗನ ಹೆಸರು ಭರತ್. ಇವರು ಇಬ್ಬರು ಮಾದಮಂಗಲದಿಂದ ಕೇಕ್ ತೆಗೆದುಕೊಂಡು ಆಂಡರ್ಸನ್ ಪಟೇಲಿ ಕೇಕ್ ತೆಗೆದುಕೊಂಡು ಬರೋಣ ಅಂತ ಹೊರಟಿದ್ದಾರೆ. ಆವಾಗ ವಿತೌಟ್ ಕಂಡೀಷನ್ನು, ವಿತೌಟ್ ಪ್ರಾಪರ್ ಕಂಡೀಷನ್ ಇಲ್ಲದ ಬಸ್ಸು, ಅಲ್ಲಿ ಆ ಸ್ಪೀಡ್ ಬ್ರೇಕ್ ಇದೆ, ಆ ಸ್ಪೀಡ್ ಬ್ರೇಕ್ ಮೇಲೇ ಅತಿವೇಗವಾಗಿ ಬಿಟ್ಟಿದ್ದಾರೆ. ಕಂಟ್ರೋಲ್ ಇಲ್ಲದೆ ರೈಟ್ ಸೈಡಿಗೆ ಬಂದು, ರೈಟ್ ಸೈಡಲ್ಲಿ ಬಂದು ಇಲ್ಲಿ ಟೂ ವೀಲರ್ ಹೋಗ್ತಕ್ಕಂಥ ಹುಡುಗರ ಮೇಲೆ ಗುದ್ದಿದ್ದಾರೆ. ಲಕ್ಷ್ಮಣ್ ಅಂತವರು ಸ್ಪಾಟಲ್ಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಭರತ್ ಅಂತವ್ರನ್ನ ಹುಡುಗರನ್ನ ರೆಫರ್ ಮಾಡಿ ಕೋಲಾರ ಕಳಿಸಿದ್ದಾರೆ. ಅವರು ಕೋಲಾರಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈಗ ಸಾರ್ವಜನಿಕರ ಬೇಡಿಕೆಗಳು ಏನಾಗಿದೆ ಅಂದರೆ, ಕೆ ಜಿ ಎಫಲ್ಲಿ ಸುಮಾರು ಡೊಕಟ ವಿತೌಟ್ ಕಂಡೀಷನ್ ಗಾಡಿಗಳು ಜಾಸ್ತಿ ಆಪರೇಟ್ ಆಗ್ತಾ ಇದೆ. ಅಂಥ ಗಾಡಿಗಳನ್ನ ತಡೆಗಟ್ಟಬೇಕಂತ ಸಾರ್ವಜನಿಕರು ಮನವಿಯನ್ನು ಇಟ್ಕೊಳ್ತಾ ಇದ್ದಾರೆ. ಇದ್ರ ಇದು ಸಸಿರಾ
Dar băi, dumă-i, dumă-i, dumă-i.